ಲಾಕ್ಡೌನ್ ಸಮಯದಲ್ಲಿ ಸಂಕಷ್ಟದಲ್ಲಿರುವ ಜಿಎಸ್ಸಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗೆ ಸಂಸ್ಥಾಪಕ ಕಾರ್ಯದರ್ಶಿ ಎಸ್ವಿ ಮಗದುಂ ಅವರು ಆಹಾರ ಕಿಟ್ ನೀಡುತ್ತಿರುವುದು ಶ್ಲಾಘನೀಯ ಎಂದು ಚುಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು. ಅವರು ಚುಕ್ಕೋಡಿಯ ಜಿಎಸ್ಸಿ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಪಿಯು ಕಾಲೇಜು ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಆಹಾರದ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಸಂಸ್ಥೆಯ ಸಿಬ್ಬಂದಿ ಕೆಲಸವಿಲ್ಲದೆ ಜೊತೆಗೆ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಇರುವುದರಿಂದ ಅವರ ಉಪಜೀವನಕ್ಕಾಗಿ ಸಂಸ್ಥೆ ಮುಂದೆ ಬಂದಿರುವುದು ಅವರ ಸಾಮಾಜಿಕ ಕಳಕಳಿ ತೋರಿಸುತ್ತದೆ ಎಂದು ಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಸ್ವಿ ಮಗದು ಮಾತನಾಡಿ, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಶಾಲೆಗಳು ನಿರಂತರವಾಗಿ ನಡೆಯದೇ ಇರುವುದರಿಂದ ಸಂಕಷ್ಟದಲ್ಲಿರುವ ಸಿಬ್ಬಂದಿಗೆ ಸಂಸ್ಥೆಯ ವತಿಯಿಂದ ಅಲ್ಪ ಪ್ರಮಾಣದ ಸಹಾಯ ಮಾಡಲಾಗಿದೆ ಎಂದರು. ಹತ್ತು ತಿಂಗಳ ಕೆಲಸ, ಹತ್ತು ತಿಂಗಳ ಪಗಾರ, 2 ತಿಂಗಳಂತೂ ಪಗಾರ ಇಲ್ಲೇ ಇಲ್ಲ. ಜೀವನ ಹೆಂಗೆ ಸಾಗಿಸ್ಬೇಕು? ನಮ್ಮ ಸಂಸ್ಥೆಯಲ್ಲಿ ಅಂತೂ 10 ಪೈಸೆಗೆ ಒಂದು ಅಕೌಂಟ್ಲಿ 10 ಪೈಸೆ ಜಮಾ ಇಲ್ಲ. ಯಾರಿಗೆ ನಾವು ಪಗಾರ ಕೊಡಬೇಕು? 30% ಫೀಸ್ ಕಲೆಕ್ಷನ್ ಆಗಿದೆ, 70% ಬಾಕಿ ಇದೆ. ಸರ್ಕಾರ ಒಂದೊಂದು ನಮ್ಮನೆ ಮಕ್ಕಳಿಗೆ ಹೇಳ್ತಾರೆ, ಒಬ್ಬ ರೊಕ್ಕ ತುಂಬ್ರೆ ಅಂತ ಹೇಳ್ತಾರೆ, 70% ಕಮ್ಮಿ ಹಂಗೆ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಹಿಂಗೆ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ ಎಲ್ಲ ಪಾಲಕರನ್ನ ಒಂದು ಕನ್ಫ್ಯೂಸ್ನಲ್ಲಿ ಹಾಕ್ಬಿಟ್ರೆ. ಅದರಿಂದ ಯಾವ ಸಂಸ್ಥೆಗಳು ಕೊಡ್ಲಿಕ್ಕೆ ದುಡ್ಡಿಲ್ಲ. 2-2 ತಿಂಗಳೊಬ್ಬರು ಯಾರು ಕೊಟ್ಟಿದ್ರು ಪಗಾರ, ಯಾರು ಕೊಟ್ಟಿಲ್ಲ. ನಾವಂತೂ ಸ್ವಲ್ಪ ಏನಿದ್ದಾರೆ, ಒಂದು ಅರ್ಧ ಅರ್ಧ ಕೊಡ್ಕೊತ ಬಂದಿದ್ದೀವಿ. ನಂದೊಂದಿರಲಿ ಹೇಳೋದು ಒಂದು ವಿಚಾರ, ಒಬ್ಬರು ಸಂಸ್ಥೆಯವರು ಒಬ್ರು ಯಾರೇ ಸ್ವತಃವಾಗಿ ಮುಂದೆ ಬಂದು ಅವ್ನು ಸ್ವಲ್ಪ ಸಹಾಯ ಮಾಡಿದರೆ, ಎಲ್ಲ ಪ್ರಾಧ್ಯಾಪಕರು ಅವರಿಗೆ ಇವರಲ್ಲಿ ಅಂದರೆ ಶಿಕ್ಷಕರಲ್ಲಿ ಬದುಕ್ತಾರ ಅಂತ 2 ಮಾತುಗಳು ಹೇಳ್ತೀನಿ. ಎಲ್ಲ ಸಂಸ್ಥೆ ಕಲಿಬೇಕು ಮಾಡಬೇಕು ಅಂತ ನನ್ನ ಕಳ್ಕೊಳ್ಳಿ ವಿನಂತಿ. ಪ್ರಾಚಾರ್ಯ ವಿವೇಕಾನಂದ ಹಳ್ಳುಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆರ್ ಬಿ ಪಾಟೀಲ್, ಬಿ ಕೆ ಭೋಜೆ ಸೇರಿದಂತೆ ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.